ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಕ್ಷಣ ಈ ವಿಡಿಯೋನ ನೋಡೋಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರು ಅಡಿಗೆ. ಇವಾಗ ನಾನು ಗ್ರೀನ್ ಚಟ್ನಿ, ರೆಡ್ ಚಟ್ನಿ, ಸ್ವೀಟ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ಈ ಮೂರು ಚಟ್ನಿನೂ ನಾವು ಪಾನಿಪುರಿ, ಮಸಾಲ ಪುರಿ, ಬೇಲ್ ಪುರಿ, ಕಚೋರಿ, ಸಮೋಸ, ಟಿಕ್ಕಿ ಪುರಿ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ. ಅದರಿಂದ ನೀವು ಇಷ್ಟು ಮಾಡಬೇಕಂತಂದ್ರೆ ಮೂರು ಚಟ್ನಿ ಇದ್ದರೆ ಅದೆಲ್ಲನೂ ಈಸಿ ಮಾಡೋದು. ಅದರಿಂದ ಇವಾಗ ನಾನು ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತಾರದು. ಫಸ್ಟ್ ಗ್ರೀನ್ ಚಟ್ನಿ ತೋರಿಸ್ತೀನಿ. ಗ್ರೀನ್ ಚಟ್ನಿಗೆ ಕೊತ್ತಂಬರಿ ಒಂದು ಬೌಲ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 4, ಅರ್ಧ ಬೌಲ್ ಅಷ್ಟು ಪುದೀನ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, 1 ಸ್ಪೂನು ಲೆಮನ್ ಜ್ಯೂಸು, 1/4 ಟೀಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟು ಹಾಕಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಲೆಮನ್ ಜ್ಯೂಸ್ ಇಷ್ಟು ಹಾಕಿ ನಾನು ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಗ್ರೀನ್ ಚಟ್ನಿ ರೆಡಿ ಆಗಿದೆ. ಇವಾಗ ನಾನು ಬೌಲಲ್ಲಿ ಹಾಕ್ಕೊಳ್ತೀನಿ. ಇವಾಗ ಗ್ರೀನ್ ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಸ್ವೀಟ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ಸ್ವೀಟ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಒಂದು ಬೌಲಲ್ಲಿ ಡೇಟ್ಸ್ನ ನಾನು 1 ಅವರು ನೀರಲ್ಲಿ ನೆನೆಸಿಟ್ಟಿದ್ದೆ. ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಜೀರಿಗೆ ಪುಡಿ, ಇಂಗು, ಉಪ್ಪು, ಲೆಮನ್ ಜ್ಯೂಸ್, ನಿಂಬೆಹಣ್ಣು ಸೈಜಿಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಳ್ಳಿ. ನೆನೆಸಿದ ಡೇಟ್ಸು, ಹುಣಸೆಹಣ್ಣು, ಬೆಲ್ಲ 1 ಕಪ್ಪು, ಒಂದು ಸ್ವಲ್ಪ ಉಪ್ಪು. ಇವಾಗ ಇದಿಷ್ಟು ಹಾಕಿ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಾನು. ಇವಾಗ ಮಿಕ್ಸ್ ಮಾಡಿದ್ವಲ್ಲ, ಈ ಬೌಲ್ನ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು 1 ವಿಷಲ್ ಕೂಗಿಸ್ಕೊತೀನಿ. ಇವಾಗ ಕ್ಲೋಸ್ ಮಾಡಿಬಿಡಿ, 1 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ, ನಾನು ಕುಕ್ಕರಲ್ಲಿ 1 ವಿಷಲಲ್ಲಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. 3 ನಿಮಿಷ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಬೇಯಿಸಿರೋ ಡೇಟ್ಸು, ಬೆಲ್ಲ, ಉಪ್ಪು, ನೀರೆಲ್ಲ ಹಾಕಿದ್ವಲ್ಲ ಅದನ್ನು ಹಾಕಿದ್ದೀನಿ. ಜೀರಿಗೆ ಪೌಡ್ರು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ 1 ಚಿಟಿಕೆ, ಇಂಗು 1 ಚಿಟಿಕೆ ಹಾಕ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು 1/2 ಟೇಬಲ್ ಸ್ಪೂನು, ಲೆಮನ್ ಜ್ಯೂಸು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಇದಿಷ್ಟು ಹಾಕಿ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಸ್ವೀಟ್ ಚಟ್ನಿ ನಾನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಸ್ವೀಟ್ ಚಟ್ನಿ ರೆಡಿ ಆಗಿದೆ. ಮಿಕ್ಸಿಯಲ್ಲಿ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಬೌಲ್ ಇಟ್ಕೊಂಡು ಬೌಲಲ್ಲಿ ಹಾಕ್ಕೊಳ್ಳೋಣ. ಸ್ವೀಟ್ ಚಟ್ನಿ ರೆಡಿ ಆಗಿದೆ. ಇವಾಗ ರೆಡ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ರೆಡ್ ಚಟ್ನಿಗೆ ನಾನು ಬೇಡಿಗೆ ಮೆಣಸಿನ್ಕಾಯಿನ 10-15 ನಾನು ನೀರಲ್ಲಿ ಒಂದು 1/2 ಗಂಟೆ ನೆನೆಸಿದ್ದೀನಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಬೆಳ್ಳುಳ್ಳಿ 1 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿರೋ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಇದಿಷ್ಟು ಈಗ ನಾನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ರೆಡ್ ಚಟ್ನಿ ಮಿಕ್ಸಿಯಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ರೆಡಿ ಆಗಿದೆ. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ, ರೆಡ್ ಚಟ್ನಿ, ಮೂರು ಚಟ್ನಿನೂ ರೆಡಿ ಆಗಿದೆ. ಇದನ್ನು ನಾವು ಬೇಲ್ಪುರಿ, ಮಸಾಲ ಪುರಿ, ಪಾನಿಪುರಿ, ಸೇವ್ ಪುರಿ, ಟಿಕ್ಕಿ ಪುರಿ, ಸಮೋಸ, ಕಚೋರಿ ಈ ಥರ ಚಾಟ್ಸ್ಗೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೊಬೋದು. ಈ ಚಟ್ನೀಸ್ನ ನೀವು ಮನೇಲಿ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ, ಬೆಂಗಳೂರು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.